ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವ ಅಸ್ತವ್ಯಸ್ತಗಳ ವಿರುದ್ಧ ಪ್ರತಿಭಟನೆ ಮಾಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸದೆ ತಮ್ಮ ಪ್ರೈವೇಟ್ ಆಸ್ಪತ್ರೆ ಅಥವಾ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ರೆಫರ್ ಮಾಡುತ್ತಾರೆ ಇದರ ಬಗ್ಗೆ ಸ್ಥಳೀಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗುತ್ತಿಲ್ಲ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರು ಕಿವಿ ಮೂಗು ಗಂಟಲು ಕೀಲು ತಜ್ಞರು ಮತ್ತು ದಂತ ತಜ್ಞ ವೈದ್ಯರು ಇಲ್ಲದಂತಾಗಿದೆ ಮತ್ತು ಆರ್ಟಿಪಿಸಿಆರ್ ಲ್ಯಾಬ್ ಹೆಸರಿಗೆ ಮಾತ್ರ ಇದ್ದು ಇದನ್ನು ಸರಿಯಾಗಿ ನಡೆಸುವಂತಹ ತಜ್ಞರಿಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಚಿಕ್ಕೋಡಿಯ ಆಸ್ಪತ್ರೆಯು ಜಿಲ್ಲೆಯಲ್ಲಿಯೇ ದೊಡ್ಡ ಆಸ್ಪತ್ರೆ ಇದ್ದ ಕಾರಣ ಅಥಣಿ ರಾಯಬಾಗ್ ಕಾಗವಾಡದಂತಹ ಊರುಗಳಿಂದ ಈ ಆಸ್ಪತ್ರೆಗೆ ಗರ್ಭಿಣಿ ಮಹಿಳೆಯರು ಬರುತ್ತಿದ್ದು ಈ ಸರ್ಕಾರಿ ಆಸ್ಪತ್ರೆಯ ತಜ್ಞ ವೈದ್ಯರಾದ ಗಡೇದ ಮೇಡಮ್ ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಎಂದು ಬರುವಂತಹ ಹೆರಿಗೆ ಮಹಿಳೆಯರಿಗೆ ತಮ್ಮದೇ ಆದಂತಹ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುತ್ತಿದ್ದು ಅಂತಹ ಬಡ ಮಹಿಳೆಯರಿಂದ 50-60 ಸಾವಿರ ರೂಪಾಯಿಗಳವರೆಗೆ ಬಿಲ್ ಮಾಡುತ್ತಿದ್ದಾರೆ ಇದರಿಂದ ಬಡ ಜನರಿಗೆ ತುಂಬಾ ತೊಂದರೆಯಾಗುತ್ತಿದೆ ಎಂದು ಕರವೇ ಕಾರ್ಯಕರ್ತರು ಆರೋಪಿಸಿದರು ಮನೆ ನಾವು ಡೆಲಿವರಿ ಪೇಷಂಟ್ ಅಂತ ತಂದಿದ್ವಿ ಅದರ ಸಂಜೆ ಹುಡುಗಿಯರ ಅವರು ಮತ್ತು ಹಾಗೂ ಸಂಜೆ ಹಿರೇಮಠ ಅವರು ಬಂದರು ಮತ್ತು ಡೆಲಿವರಿ ನಾರ್ಮಲ್ ಆಗೋಲಾಗಿತ್ತು ರೀ ಮತ್ತು ಆಮೇಲೆ ಇದು ಶೂಲ್ ಕೋಯಿರ ಅನ್ನಕತ್ತಾರೆ ರೀ ಇದು ಯಾನ ವ್ಯವಸ್ಥೆ ಇಲ್ಲ ಯಾನಿಲ್ಲ ಏನು ಮಾಡೋದ್ರಿ ನಾವು ಗರೀಬ್ ಮಂದಿ ಏನು ಅಂತೇಳಿ ಹಾಕೋದ್ರಿ ಆ ಟೈಮ್ದಾಗ ಎರಡು ದಿವಸ ಇಟ್ಕೊಂಡ್ರಿ ನಮ್ಮ ನಾಟಿ ಅದೇ ಟೈಮ್ದಾಗ ಅಲ್ಲೇ ಇಟ್ಕೊಂಡ್ರಿ ಎರಡು ದಿವಸ ಡೆಲಿವರಿ ಟೈಮ್ ಆದಾಗ ನಾವು ಮಂದಿ ಅಂಜಿ ಕಸಿಂದ ಯಾನ್ ಮಾಡ್ಕೊಂಡ್ರೆ ಏನು ಮಾಡೋದು ಇದು ಯಾರು ಇಲ್ಲ ಈ ಸರ್ಕಾರದ ಅವಕಾಶ ಅವರಿಗೆ ಯಾರೇ ಇಲ್ಲ ಈಗೇನು ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯಲ್ಲಿ ಹಲವಾರು ರೀತಿಯ ಹಗರಣಗಳು ನಡೀತಾ ಇದ್ದಾವೆ ಅದರ ಬಗ್ಗೆ ಮೇಲಧಿಕಾರಿಗಳು ಹಲವಾರು ಸಾರಿ ಗಮನ ಹರಿಸಿದ್ದೀವಿ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಏನಾಗಿತ್ತು ಅಂತಂದರೆ ಇಲ್ಲಿ ನಮ್ಮ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಅಪ್ಪರ್ ಜಿಲ್ಲಾ ವೈದ್ಯಾಧಿಕಾರಿಗಳು ಅವರು ಮೇಲಧಿಕಾರಿಗಳಾದರೆ ಅವರ ಶ್ರೀಮತಿಯವರು ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಹೀಗಾಗಿ ಇಲ್ಲಿ ಭ್ರಷ್ಟಾಚಾರಕ ಮತ್ತು ಅನಾಚಾರಕ ಅವಕಾಶ ಮಾಡಿಕೊಟ್ಟಂಗೆ ಆಗತ್ತೈತಿ ಅದಕ್ಕಾಗಿ ಮೇಲಧಿಕಾರಿಗಳು ಈಗ ಯಾಕಂತಂದ್ರೆ ಪ್ರತಿಯೊಂದು ಡೆಲಿವರಿ ಆಗೋಕ್ಕಿಂತ ಮುಂಚಿತ ಮಾಡಿದ್ರೆ ಒಂದು 1/2 ಗಂಟೆ 1 ಗಂಟೆ ಮುಂಚಿತವಾಗಿ ಪೇಷಂಟ್ ಆಸ್ಪತ್ರೆಗೆ ತೊಗೊಂಡು ಬಂದ್ರೆ ಇಲ್ಲಿ ಏನು ಮಾಡ್ತಾರಂದ್ರೆ ಆ ವೈದ್ಯರಿಲ್ಲ ಹಾಗೆ ಹೀಗೆ ಅಂಥೇಳಿ ತಮ್ಮದೇ ಖಾಸಗಿ ಆಸ್ಪತ್ರೆಗೆ ಇಲ್ಲಿ ಎಲ್ಲ ಅಂದರೆ ರೋಗಿಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗೆ ಹೋದ ಅಲ್ಲಿ ದುಡ್ಡು ಮಾಡುವಂಥ ಕೆಲಸ ಮಾಡಿದರು ಅದಕ್ಕಾಗಿ ಮಾನ್ಯ ಆರೋಗ್ಯ ಸಚಿವರಾಗಿರ್ಬೋದು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳು ಇದ್ರ ಕಡೆ ಗಮನ ಹರಿಸಿ ಈ ಚಿಕ್ಕೋಡಿ ಭಾಗದ ಏನು ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ ಅದು ಖಾಸಗಿ ಆಸ್ಪತ್ರೆ ಆಗೈತಿ ಅದನ್ನು ಮತ್ತೆ ಸರ್ಕಾರಿ ಆಸ್ಪತ್ರೆಯಾಗಿ ಮಾಡ್ರಿ ಅಂತ ನಾ ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಈ ಕೂಡಲೇ ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕಾಗಿ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರವೇ ಜಿಲ್ಲಾ ಸಂಚಾಲಕರಾದ ಸಂಜು ಬಡಿಗೇರ್ ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷರಾದ ನಾಗೇಶ್ ಮಾಳಿ ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷರಾದ ರಮೇಶ್ ಕರ್ನೂರೆ ದರೆಪ್ಪ ಪರಗೌಡರ್ ಚನ್ನಪ್ಪ ಬಡಿಗೇರ್ ರುದ್ರಯ್ಯ ಹಿರೇಮಠ್ ಖಾನಪ್ಪ ಬಾಡ್ಕರ್ ಚಿದಾನಂದ್ ಶಿರುಳೆ ದುಂಡಪ್ಪ ಚೌಗ್ಲಾ ರಮೇಶ್ ಕರ್ನೂರೆ ಸತ್ತಪ್ಪ ಕಾರಿಬೇಳೆ ರಾಜು ಇಂಗ್ಲಿಜೆ ಕುಮಾರ್ ಪಾಟೀಲ್ ನಿಖಿಲ್ ತುಳಜಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು